ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಾನು ಹೋದ ವಿಡಿಯೋದಲ್ಲಿ ಫ್ರಂಟ್ ಎಲ್ಲ ಯಾವ ಥರ ನೀಟಾಗಿ ಸ್ಟಿಚಿಂಗ್ ಮಾಡೋದು ನೋಡಿ, ಕಪ್ಸ್ ಎಲ್ಲ ನೀಟಾಗಿ ಬಂದೈತೆ. ನೋಡ್ತಾ ಇರ್ಬೋದು ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೆ. ಈಗ ಬ್ಯಾಕನ್ನು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಇದು ಸಿಂಪಲ್ ಡಿಸೈನ್ ಏನೇನು ಫ್ರೆಂಡ್ಸ್, ತುಂಬ ಹೆವಿ ಡಿಸೈನ್ಸ್ ಏನಲ್ಲ. ಒಬ್ಬರು ಕೇಳಿದರು ಈ ಡಿಸೈನ್ಸನ್ನು ತೋರಿಸಿ ಅಂದ್ಬಿಟ್ಟು. ಓಕೆ ನೋಡಿ ಫ್ರೆಂಡ್ಸ್, ನಾನು ನೆಕ್ ಬಂದು 5 ಇಂಚನ್ನು ಇಟ್ಕೊತಾ ಇದ್ದೀನಿ. 5 ಇಂಚ್ ಇಟ್ಕೊಳ್ಳೇಬೇಕು ನೀವು, ಯಾಕಂದರೆ ನಮಗಷ್ಟು ಬೇಕು ನೆಕ್ಕು. ಬ್ಯಾಕಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಅಷ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲಿನಿಂದ ಕೆಳಕ್ಕೆ 3.5ಗೆ ತೆಗೆದುಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ 1/2 ಇಂಚಸ್ಸನ್ನು ಇದನ್ನ ಕೊಡ್ತಾ ಇದ್ದೀನಿ, ಗ್ಯಾಪನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಹಿಂಗೆ ಕೊಟ್ಟಾಗ ಬರ್ಲಿನ ಶೇಪ್ ಬರ್ಲಿ ಅಂತ ಅಷ್ಟೇನೇನೇನು ಇಲ್ಲ ಫ್ರೆಂಡ್ಸ್. ನೀವು ಹಿಂಗೆ ಬೇಕಾದ್ರೂ ಒಂದು ಶೇಪನ್ನು ಕೊಟ್ಟು ಹಿಂಗೆ ಬೇಕಾದರೂ ಕೊಡ್ಬೋದು. ನಾವು ಇಲ್ಲಿ ಹಿಂಗೆ ಕೊಟ್ಟಾಗ ನಾವು ಸ್ಟಿಚ್ ಇಲ್ಲಿಗೆ ಬಂದು ಎಂಡ್ ಆಗೋದ್ರಿಂದ ನಮಗೆ ಇಲ್ಲಿ ಜಾಸ್ತಿ ಇದಾಗ್ತದೆ ಅಂದ್ಬಿಟ್ಟು ನಾನು ಗ್ಯಾಪ್ ಕೊಟ್ಬಿಟ್ಟು ಇದನ್ನು ಇಲ್ಲಿಗಾನ ತರ್ತೀನಿ. ಆವಾಗ ಏನಾಗುತ್ತೆ, ಸ್ಟಿಚ್ ಇಲ್ಲಿಗೆ ಬರೋದ್ರಿಂದ ನಮಗೆ ಸೆಂಟ್ರಲ್ಲಿ ಟೈಟ್ ಅನ್ಸಲ್ಲ. ಅದರಿಂದ ಅಷ್ಟೇ 1 ಇಂಚ್ ಗ್ಯಾಪನ್ನು ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು 7 ಇಂಚಸ್ಸನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ನೋಡಿ, ಇಲ್ಲಿಂದ ನಾನೇನು ಮಾರ್ಕ್ ಹಾಕಿದ್ದೀನೋ 5 ಇಂಚಸ್ಗೆ ನಾನು ಇಲ್ಲಿಂದ ಹಿಂಗೆ ತೆಗೆದುಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಹಿಂಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಮತ್ತು ಇಲ್ಲಿಂದ ಒಂದು ಸ್ವಲ್ಪ ಬ್ರಾಡ್ ಅಗಲ ಕೇಳಿದ್ದಾರೆ ಇವರು. ಒಬ್ಬರು ಕೇಳಿದರು ಈ ಡಿಸೈನನ್ನು ತೋರಿಸಿನ್ಬಿಟ್ಟು. ಏನಂದರೆ ನಾನು ಆಲ್ಮೋಸ್ಟು, ನಾನು ಅದೇ ಹೇಳಿದ್ದೆ, ಎಲ್ಲ ನಾನು ಡಿಸೈನ್ಸಲ್ಲೂ ಆಲ್ಮೋಸ್ಟು ನಾನು ಈ ಥರನೇ ಶೇಪನ್ನು ತೆಗಿತಾ ಇರ್ತೀನಿ ನೋಡಿ ಅಂತ. ನೋಡಿ, ಈ ಥರ ಶೇಪನ್ನು ಕೇಳಿದರು ಅವರು. ಈಗ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಬೇಕಾಗುತ್ತೆ ಫ್ರೆಂಡ್ಸ್. ನಾವು ಆಟೋಮೆಟಿಕಲಿ ಅದು ತೆಗೆದುಕೊಬೇಕು. ನೋಡಿ, ಇಷ್ಟನ್ನು ತೆಗೆದುಕೊತಾ ಇದ್ದೀನಿ. ಫಸ್ಟ್ ಏನು ಮಾಡ್ತೀನಿ, ನಾನು ನೆಕ್ಕನ್ನು 5 ಇಂಚನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇಷ್ಟು ಈ ಥರ. ಇಲ್ಲೂ ಅಷ್ಟೇನೇನೇನೇನೆ. ಸಲ ನೋಡ್ತೀನಿ, ಅವ್ರು ಜಾಸ್ತಿ ಅಗಲ ಕೇಳಿದ್ರಿಂದ ಬಂದಾಯ್ತಾ ಇಲ್ವಾ ಅಂತ. ಓಕೆ, ಸಕ್ಕಾಗುತ್ತೆ, ಇಷ್ಟ ಅಗಲ ಸಕ್ಕಾಗುತ್ತೆ. ಈಗ ನಾವು 1 ಇಂಚ್ಗೆ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಆಯಿತು. ನಾನು ಇಲ್ಲಿ ಸಾಲ್ಟೇಜ್ ಬಂದಿತ್ತು ಅಂತ ಕ್ಯಾನ್ವಾಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ, ವೇಸ್ಟ್ ಮಾಡಬಾರ್ದು ಅಂತ. ಇದು ಬ್ಯಾಕ್ ಹುಕ್ಸೆ ಬರುತ್ತೆ ಫ್ರೆಂಡ್ಸ್, ಬ್ಯಾಕ್ ಹುಕ್ಸೆ ಕೊಡ್ತಾ ಇದ್ದೀನಿ ನೋಡಿ, ಈ ಥರ ಶೇಪು. ಈಗ ಇದನ್ನು ನಾನು ಡೈರೆಕ್ಟಾಗಿ ಬಟ್ಟೆಗೆ ಪ್ಯಾಚನ್ನು ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇದಕ್ಕೆ ಮಾಡಲ್ಲ ನಾನು, ಅದಕ್ಕೆ ಬಟ್ಟೆ ಅವ್ರು ಕೊಟ್ಟಾಗ ತುಂಬ ಕಡಿಮೆನೇ ಬಟ್ಟೆ ಇದ್ದಿದ್ದರಿಂದ ಡೈರೆಕ್ಟಾಗಿ ನಾನು ಇದಕ್ಕೇನೇನೇನೆ ಏನು ಈ ಬಟ್ಟೆ ಇದೆಯೋ ಲೈನಿಂಗ್ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿ, ಮೈನ್ ಫ್ಯಾಬ್ರಿಕ್ ಅಲ್ಲ, ಇದಕ್ಕೆ ಮಾಡಿಬಿಟ್ಟು.
ನೋಡಿ ಫ್ರೆಂಡ್ಸ್, ಹಿಂಗೆ ಲೇಸನ್ನು ಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ನೀವು ಏನೇ ಲೇಸನ್ನು ಕೊಡ್ತೀನಿ ಅಂದರು 1/4 ಇಂಚ್ ಬಿಟ್ಟು ಕೊಡಿ. ಅವಾಗೇನಾಗುತ್ತೆ, ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ. ನಾವು ಎಡ್ಜಿಗೆ ಯಾವತ್ತೂ ಲೇಸನ್ನು ಎಡ್ಜಿಗೆ ಕೊಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. 1/4 ಇಂಚ್ ಬಿಟ್ಟೇ ಕೊಡಬೇಕು, ಆವಾಗಲೇನೇ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕರೆಕ್ಟಾಗಿ ಈಗ ಇಲ್ಲಿ ಬಟನ್ ಕೂಡ ಹಾಕಿದ್ದೀನಿ ನಾನು ಆಲ್ರೆಡಿ, ನೋಡ್ತಾ ಇರ್ಬೋದು. ಸಿಂಪಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ ಕೂಡ ನೋಡ್ತಾ ಇರ್ಬೋದು. ನಾನು ಇಲ್ಲಿ ಬಟನನ್ನು ಒಂದು ಸ್ವಲ್ಪ ಟೈಟಾಗಿ ಹಾಕ್ತಿದ್ದೀನಿ, ಯಾಕಂದರೆ ಗ್ಯಾಪ್ ಬಂದ್ಬಿಡುತ್ತೆ ಫ್ರೆಂಡ್ಸ್. ಅದರಿಂದ ಜಾಸ್ತಿ ಲೂಸಾಗೆಲ್ಲ ಹಾಕಕ್ಕೆ ಹೋಗ್ಬಿಡಿ ಲೂಪ್ನ. ನಾವು ವೇರ್ ಮಾಡಿದಾಗ ಗ್ಯಾಪ್ ಆಗಿಬಿಡುತ್ತೆ ಅದರಿಂದ ಅಷ್ಟೇ. ಇಲ್ಲಿ ಜಾಸ್ತಿ ಗ್ಯಾಪ್ ಆದರೆ ಚೆನ್ನಾಗಿರಲ್ಲ. ಇಷ್ಟರಲ್ಲೇ ನಾವು ಟೈಟಾಗಿ ನಾನು ಇದನ್ನು ಕೊಟ್ಟಿದ್ದೀನಿ. ನೋಡಿ, ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಕ್ ಹುಕ್ಸು ನೋಡಿದ್ರಲ್ವ ಫ್ರೆಂಡ್ಸ್. ಇದನ್ನು ಕೇಳಿದ್ರು ಏನಾದರೂ ಈ ಡಿಸೈನ್ ಯಾವ ಥರ ಸ್ಟಿಚ್ ಮಾಡೋದು ಅಂತ. ಈಗ ಫ್ರಂಟು ಬ್ಯಾಕು ಎರಡೂ ರೆಡಿ ಆಯಿತು ಫ್ರೆಂಡ್ಸ್. ಈಗ ತೋಳನ್ನು ಕೊಡಿಸ್ಬೇಕು. ಬ್ಯಾಕ್ ಫ್ರಂಟಲ್ಲಿ ನಾನು ಚುಚ್ಚುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದೀನಿ, ಪೈಪಿಂಗನ್ನು ಕೊಟ್ಟಿದ್ದೀನಿ. ಇದನ್ನೇನೋ ಕೊಟ್ಟಿಲ್ಲ, ಲೇಸನ್ನು ಏನೋ ಕೊಟ್ಟಿಲ್ಲ ಫ್ರೆಂಡ್ಸ್. ಬೇಕು ಅಂದರೆ ಕೊಟ್ಕೊಬೋದು, ಏನು ತೊಂದರೆ ಇಲ್ಲ. ಫ್ರಂಟಲ್ಲೂ ಕೂಡ ಹಿಂಗೊಂದು ಲೇಯರನ್ನು ಕೊಡ್ಬೋದು, 1/2 ಇಂಚ್ ಬಿಟ್ಟು ನೋಡಿ. ಈ ಥರ ಕೊಟ್ಟರೆ ಇನ್ನೂ ರಿಚ್ ಆಗೂ ಕೂಡ ಕಾಣಿಸ್ತಾ ಇರ್ತೈತೆ. ಈಗೇನು ಮಾಡಬೇಕು, ಬ್ಯಾಕು ಮತ್ತು ಫ್ರಂಟನ್ನು ಕೊಡಿಸ್ಬಿಟ್ಟು ತೋಳನ್ನು ಕೊಡಿಸಿದ್ರೆ ಇದು ಬ್ಲೌಸ್ ಫುಲ್ ಆಯಿತು. ತೋಳನ್ನು ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನೀವು ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ, ಯಾಕಂದರೆ ಬೋಟ್ ನೆಕ್ಕಲ್ಲಿ ನಾವು ತೋಳು ಕೂಡಿಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ತುಂಬ ಕೇರ್ಫುಲ್, ಇಲ್ಲಾಂದರೆ ಕುಪ್ಪೆ ಬರೋದು ಮೇಯ್ನ್, ಕಂಕ್ಲು ಲೂಸು ಕುಪ್ಪೆ ಬರೋದು ಎಲ್ಲ ಚಾನ್ಸಸ್ ಇರುತ್ತೆ. ಅದರಿಂದ ನಿಧಾನಕ್ಕೆ ತೋಳನ ಕೊಡಿಸಿ, ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಂದು ಸಿಂಪಲ್ ಆಗಿರೋಂತಹ ಡಿಸೈನನ್ನು ಬ್ಯಾಕಲ್ಲಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.